ಕೊಡತೆ ಹೋಗಿ ಪಂಡಿತರ ತಗಾದ್ರು ತೋರ್ಸನ ಕರ್ಕೊಂಡೋಗಿ ಪಂಡಿತರ ತಗಂತೆ ಪಂಡಿತರ ತಗ ಎಲ್ಲ ನಾನು ನಿನ್ನಿಂದಾನೆ ಕಣಿ ನನ್ನ ಮಮ್ಮಗೂಗೆ ಇಂತ ಗತಿ ಬಂದಿರೋದು ಹಾ ನೀನು ಬೇ ಜವಾಬ್ದಾರಿ ತಂದಿಂದಾನೆ ಮತ್ತಿಗ ನನ್ನ ಮಮ್ಮಗೂಗೆ ಇವತ್ತು ಹಿಂಗೆ ಜ್ವರ ಬಂದಾಗ ಬರಂಗ ಆಗಿರೋದು ಹಾ ನಿನ್ನ ಒಂದು ಸ್ವಲ್ಪನೂ ಬುದ್ಧಿನೇ ಇಲ್ಲ ನಾನು ಎಷ್ಟು ಹೇಳ್ತೀನಿ ಸರಿಯಾಗಿ ನೋಡ್ಕೇಳಿ ಸರಿಯಾಗಿ ನೋಡ್ಕೇಳಿ ಹಂ ತಾನೆ ನನ್ನ ಮಾತೆ ಕೇಳಲ್ಲ ನೀನು ನೋಡು ಇವತ್ತು ಎಂತ ಸ್ಥಿತಿ ಬಂತು ನನ್ನ ಮಮ್ಮಗೋಗಿ ಅಯ್ಯೋ ಅತ್ತೆ ನನ್ನಿಂದ ಜ್ವರ ಬರಕ್ಕೆ ಏನು ಸಾಧ್ಯ ಅತ್ತೆ ನೀನು ಏನು ಹೇಳ್ತಾ ಇದೆಯಾ

ನಾನು ಹೇಳ್ತೀನಿ ಅವ್ರ ಇವ್ರ ಕೈ ಕೊಡಬೇಡ ಕೆಲವ್ರ ಕಣ್ಣು ಸರಿ ಕೈ ಇರಲ್ಲ ಹಾ ಅಂಕ ನನಗೇನೆ ಬಾಯಿ ಮುಚ್ಚಿಸ್ತೀಯ ಯಾರ ಕೈ ಕೊಟ್ಟರು ಏನು ಆಗಲ್ಲ ಅವರಿಂದ ಏನು ಆಗಲ್ಲ ತೊಂದ್ರೆ ಅಂಕಾನ ನೋಡಿ ಇವತ್ತು ಅಲ್ಲ ಉಟ್ಟದಾಗಿಂದ ನಾ ಏನು ಆಗಿಲಿಲ್ಲ ಆ ಗಂಜಿ ಎತ್ಕೊಂಡಲ್ಲ ಮನೆ ದಿವಸ ಬಂದು ಸಾರಿಗೆ ಅಂತ ಹೇಳಿ ಅದಕ್ಕೆ ಮತ್ತೆ ಇವತ್ತು ನನ್ನ ಮಗುಗೆ ಹಿಂಗೆ ಜ್ವರನ ಬೆಂಚಿ ಆಗಿರೋದು ಅಯ್ಯೋ ನಿಮ್ಮದು ಮಗುಗೆ ಜಾಗಿ ಬಂದಿದ್ಯಾ ಓ ಕಣೆ ಬನು ಜ್ವರ ಬಂದ್ಬಿಟ್ಟೈತಿ ಆ ಪಂಡಿತರ ಕರ್ಕೊಂಡು ಹೋಗೋದಂದ್ರೆ ನಮ್ಮ ಏನೇನೋ ಮಾತಾಡ್ತೈತಿ ಗಂಜಿ ಪಾಪ ಅವಳು ಏನ್ ಮಾಡ್ತಾಳೆ ಹೇಳಿ ಅವ್ರ ಅತ್ತೇನೋ ಗಂಡನೋ ಜಗಳ ಮಾಡಿ ಮನೆ ಬಿಟ್ಟು ಕಳ್ಸಿದ್ದಾರೆ ಅದಕ್ಕೆ ಅವ್ರು ಎತ್ಕೊಂಡಿದ್ಕೇನೆ ಇವತ್ತು ನನ್ನಮ್ಮ ಮಮ್ಮ ನಮ್ಮ ನನ್ನ ಮಮ್ಮಗುಗೆ ಹಿಂಗಾಗಿರೋದು ಹೇಳಿ ನಮ್ಮ ಅತ್ತೆ ನೋಡು ಹೆಂಗ ಆಡ್ತೈತಿ ಪಾಪ ಅವಳೇನಾದ್ರೂ ಈ ಮಾತು ಕೇಳಿಸ್ಕೊಂಡ್ರೆ ಅವಳೇನಾದ್ರೂ ತಿರ್ಗಿ ಈ ಮನೆಗೆ ಬತ್ತಾಳೇನೆ ಹಾಂ ಬಾನು ಹೇಳಿ ಹಾ ಯಾರನ್ನ ಎತ್ಕೊಂಡು ಹೇಳ್ತೇನೆ ಕಾಯಿಲೆ ಆಗಂಗಿದ್ರೆ ಇನ್ಯಾಕೆ ಕೇಳು ಹಾ ಅಲ್ಲ ಏನು ಹೆಚ್ಚು ಕಮ್ಮಿ ಆಗೈತೆ ಜ್ವರ ಬಂದೇವೆ ಕಾಯಿಲೆಗಳು ಮನುಷ್ಯಕ್ಕೆ ಬರದೆ ಇನ್ನೇನು ಮರಕ್ಕೆ ಬತ್ತವೆ ನಮ್ಮ ಅಯ್ಯ ಪಂಡಿತರ ಹತ್ರ ತೋರ್ಸೋಣ ಅಂದ್ರೆ ನಮ್ಮ ಅತ್ತೆ ಸುಮ್ಮನೆ ಮಾತಾಡ್ಕೊಂಡು ನಿಂತಿತ್ತಲ್ಲ ಅಯ್ಯೋ ಕೆಂಕಿಂಡ ಅಕ್ಕ ಹೌದು ಸಹ ಅಕ್ಕ ಹೇಳ್ತಾ ಇರೋದು ಸರಿಯಾಗಿ ಐತೆ ಯಾರಾದರೂ ಯಾರಾದ್ರೂ ತಕ್ಷಣ ಏನೋ ಹಾಗಲ್ಲ ಮಕ್ಕಳಿಗೆ ಯಾರಿಗೆ ಆಗಲಿ ಅದೇ ಏನೋ ಹೆಚ್ಚು ಕಮ್ಮಿ ಆಗಿದೆ ಲಕ್ಷ್ಮೀದ ಅಕ್ಕ ಎಲ್ಲಾದರೂ ನೀವು ಏನಾದರೂ ನಿಮಗೆ ಶೀತ ಆಗಿದ್ರೆ ಮಗುಗೆ ಕೂಡ ಶೀತ ಆಗಿ ಜ್ವರ ಬಂದಿರಬಹುದು ಅಷ್ಟೇ ಓ ಕಣಿದು ಬನು ಮೊನ್ನೆ ದಿವಸ ನೀರ್ ಕಡಿಕೋದಿದ್ನ ಛತ್ರಿಪಾತ್ರೆ ಯಾವ್ತು ನಾನು ಜಲ್ದಿ ಹೋಗಿ ಹೋಗ್ಬೋ ಬಿಡು ಮಳೆ ಶುರುವಾಗೋಷ್ಟೊತ್ತಿಗೆ ಅಂತ ಹೇಳಿ ಹೋದಮ್ಮ ಒಂದ್ ಸ್ವಲ್ಪೊತ್ತಿಗೆ ಮಳೆ ಶುರುವಾಗ್ಬಿಡ್ತು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ತಲೆ ನೆಂದ್ಬಿಡ್ತು ಕಣಿ ಅದಕ್ಕೆ ಏನಮ್ಮ ನನ್ ಮಗುಂಗೆ ಇವತ್ತು ಶೀತ ಆಗಿ ಜ್ವರ ಬಂದಿರ್ಬೇಕು ಪಂಡಿತ ಹತ್ರ ಕರ್ಕೊಂಡು ಹೋಗೋದಿನಿ ಒಳ್ಳೇದು ಅನ್ಸುತ್ತೆ ಅವ್ರ ತೋರಿಸಿದ್ರೆ ಏನಾಗೈತಿ ಅದಕ್ಕೇನಾದ್ರೂ ಔಷಧಿ ಗುಷ್ಟಿ ಕೊಡ್ತಾರ ಅಥವಾ ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗಾ ಕೇಳ್ತಾರ ಹೋಗಿ ಕೇಳ್ಬಿಟ್ಟು ತೋರ್ಸ್ಬಿಟ್ಟು ಕೇಳ್ಕೊಂಡು ಯಾವ್ದನ್ನು ಏನ್ ಮಾಡ್ಬೇಕು ಮುಂದಕ್ಕೆ ನೋಡೋಣ ಅತ್ತೆ ಕೊಡೀನಿ ಪಾಪನ ಪಂಡಿತ ಹತ್ರ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತಾ ಕರ್ಕೊಂಡೋಗ್ತಾರೆ ಸುಮ್ನೆ ರೀ ನಾನೆಲ್ಲ ಹೋಗಿ ತೋರ್ಸ್ಕೊಂಡ್ ಬರ್ತೀನಿ ಹ್ಮ್ ನಿನ್ಗೆ ಏನ್ ಗೊತ್ತಾಗುತ್ತೆ ನಾನು ಹೇಳಿದೆ ನನ್ನ ಮಾತು ಕೇಳಲ್ಲ ನೀನು ಹ್ಮ್ ಈಗ ನೋಡು ಬೌಸ

ಸೊ ನಮ್ಮ ಅತ್ತಿಗಂತೂ ಒಂದಿಷ್ಟು ಬುದ್ಧಿನೇ ಇಲ್ಲಪ್ಪ ಇವಾಗ ನಡಿಯಮ್ಮ ಹೋಗಿ ಪಂಡಿತ್ರ ಹೋಗಿ ತೋರಿಸ್ಕೊಂಡ್ಬರ್ಬೇಕು ಬಾನು ಬಾ ಹೋಗನ ನೀನು ಒಬ್ಬ ಹೇಗೆ ಪಡಬೇಡಿ ಲಕ್ಷ್ಮಿ ಹಕ್ಕ ಏನೂ ಮಗೋಗೆ ಹಾಂ ಹುಷಾರು ಬನ್ನಿ ಹೋಗೋಣ ಪಂಡಿತ್ರ ಸರಿ ನಡಿಯಬ್ಬಾನು ಹಾಂ ಅದು ದೇವರಿಗೆ ತುಪ್ಪದ ದೀಪ ಹಾಸ್ತೀನಿ ನನ್ನ ಮಗುಗೆ ಯಾವ ತೊಂದರೆ ಆದಂಗೆ ಆದಷ್ಟು ಬೇಗ ಜ್ವರ ಕಮ್ಮಿ ಆದ್ರೆ ಸಾಕು ಹಾಂ ಯಾವತ್ತು ಬನ್ನಿ ಮಗುಗೆ ಪಂಡಿತ್ ರ ಹೋಗಿ ತೋರ್ಸ ನಾ ಹತ್ತೆ ಕೊಂಡ್ ಹೋದ್ರಲ್ಲ ಬನ್ನಿ ಬನ್ನಿ ನಾವು ಹೋಗೋಣ ಜೊತೆಲಿ ಅಯ್ಯೋ ದೇವ್ರಿ ಏನೇ ಬಾನು ಹಿಂಗ ಹೋಗೋಯ್ತು ಅಯ್ಯೋ ನನ್ ಮಗುಗೆ ಏನು ತೊಂದ್ರೆ ಆಗ್ಬಾರ್ದಪ್ಪ ದೇವ್ರಿ

ಗಂಡು ಮಗು ನಮ್ಮ ಅತ್ತೆ ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದಾರೆ ಆದ್ರೆ ಹೆಣ್ಮಗು ಆಗಿದ್ರೆ ಖಂಡಿತ ಈ ತರ ಇರಲಿಲ್ಲ ಇರ್ಲಿಲ್ಲ ಅತ್ತೆ ಅದಕ್ಕೆ ಇಷ್ಟು ಕಾಳಜಿ ನೋಡ್ಕೊತಾ ಇದ್ರಲ್ಲಿ ಈಗ ಹಿಂಗ್ ಆಗೋಯ್ತಲ್ಲ ಅದಕ್ಕೆ ನನಗೊಂದು ಸ್ವಲ್ಪ ಭಯ ಆಗ್ತೈತಿ ಏನಾಗುತ್ತೋ ಏನು ಅಂತನ ಅಯ್ಯೋ ಲಕ್ಷ್ಮೀ ಲಕ್ಷ್ಮೀ ಯಾಕೆ ಏನೈತೆ ಯಾಕೆ ಮುಖ ಸೊಪ್ಪು ಮಾಡ್ಕೊಂಡು ಏನಾಯ್ತು ಎಲ್ಲಿ ಪಾಪು ಎಲ್ಲಿ ಪಾಪು ನಿಮ್ಮಂತು ಬಂದ

ಅಷ್ಟೊಂದು ಅಷ್ಟೊಂದ್ ಜ್ವರ ಬಂದಿತೇನೆ ಕಣ್ರಿ ಮೈ ಮುಟ್ಟಿರಂಗೆನೆ ಬೆಂಕಿ ಮುಟ್ತಾ ಇದೀವೇನೋ ಅಂತ ಅನ್ನಂಗ ಆಗತ್ತು ಅಷ್ಟು ಜ್ವರ ಬಂದ್ಬಿಟ್ಟಿದೆ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತಾನೂ ಗೊತ್ತಿಲ್ಲ ನಾನು ಮನಸ್ ಸೇರಿ ಮನೆಯಿಂದ ಕೋದೆ ಒಂದ ಮಾಡಿ ಬರೋಣ ಅಂತ ಅಷ್ಟೊಳಗೆ ಎದ್ದೊಳ್ತಾ ಇದ್ದ ಅತ್ತೆ ಬಂದು ಎತ್ಕೊಂಡಿದ್ದಾರೆ ಮೈ ಹಂಗೇನೆ ಬೆಂಕಿ ಬೆಂಕಿ ಆಗೈತಿ ಹ್ಮ್ ಅಯ್ಯೋ ಹುಟ್ಟಿದಾಗಿಂದ ಅವ್ನ್ ಯಾವ ಕಾಲೇನೂ ಆಗಿರಲಿಲ್ಲ ಈಗ ಏನಪ್ಪ ಇದು ಇದ್ದಕ್ಕಿದ್ದಂಗೆ ಹಿಂಗ್ ಆಗೋಯ್ತು ಅಂತನ ಯಪ್ಪ ನನ್ಗಂತ ಗಾಬರಿ ಆಗ್ತೈತಿ ಏನು ಆಗಲ್ಲ ಸುಮ್ಮನೀರು ನೀನೇನು ಭಯ ಪಡಕ್ಕೆ ಹೋಗ್ಬೇಡ ಬಾ ಹೋಗೋಣ ನಾನು ಬರ್ತೀನಿ ಹಾಂ ಯಾರೋ ಎತ್ಕೊಂಡ್ರೆ ಏನೋ ಕಾಯಿಲೆ ಬರುತ್ತೆ ಅಂತ ಯಾಕ ಅಂದ್ಕೊಂತೀಯ ಅವ ನಾನು ಬುದ್ಧಿ ಹೇಳ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮನೀರು ಹಾಂ ಬಾ ಹೋಗೋಣ ಅಯ್ಯೋ ಲಕ್ಷ್ಮಿ ಹಕ್ಕ ಬರೀ ಜ್ವರ ತಾನೇ ಬಂದಿರೋದು ಅಷ್ಟಕ್ಕೆ ಈ ತರ ಯಾಕೆ ಹೇಳ್ತಾ ಇದ್ದೀರಾ ಹಾ ವಾಸಿ ಆಗುತ್ತೆ ಬಿಡಿ ಏನೇ ಹೇಳ್ತೀಗೆ ಮಾಡಬೇಡಿ ಹಾ ಅಲ್ಲ ಎಂದು ಹಂಗ ಆಗಿರ್ಲಿಲ್ಲ ಕಡೆ ಬಾನು ಆದ್ರೆ ನಮ್ಮ ಅತ್ತೆ ಬೇರೆ ಹಿಂಗೆಲ್ಲ ಮಾತಾಡ್ಬಿಡ್ತಲ್ಲ ಏನಾದ್ರೂ ಅಯ್ಯೋ ಹೆಚ್ಚು ಕಮ್ಮಿ ಆಗಿರತ್ತೋ ಅಂತ ನನಗೆ ಭಯವಾದಂಗೆ ಆಗ್ತೈತೆ ಅಷ್ಟೇನೆ